ಅವಮಾನ ಅಲ್ಲ. ನೀವು ರೂಲಿಂಗ್ ಪಾರ್ಟಿನಲ್ಲಿ ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಹೇಗೆ ಮಾಡ್ಕೊಂಡು ಮಾಡಿದ್ದೀರಿ ಅನ್ನೋದು ರೆಕಾರ್ಡ್ ನಲ್ಲಿ ಇದೆ. ನಿಮ್ದು ರೆಕಾರ್ಡ್ ನಲ್ಲಿ ಇದೆ. ಈ ತರ ಆಟ ನಿಮ್ದು ರೆಕಾರ್ಡ್. ಮೊನ್ನೆ ಅಧ್ಯಕ್ಷರ ದಯಮಾಡಿ ಅವಕಾಶ ಕೊಡ್ಕೂಡುದು, ಮಂಡಾಟ ನಿಯಮಾವಳಿಗಳನ್ನು ಬಿಟ್ಟು ಮಾಡಕ್ ಕೂಡುದು. ಈಗ ತಾವೆಲ್ಲ ಈಗ ಮಾತಾಡಿ ಹೇಳಿ ನೋಡಿ, ನಮ್ಮ ಹಕ್ಕು ಅವರೊಬ್ಬರು ಮಾತಾಡಿದ ಹಕ್ಕುಗಳಿಗೆ ವ್ಯಂಗ ಮಾಡಿದಂಗೆ. ಈಗ ನಮ್ಮ ಪ್ರತಿ ಬಾರಿ ನಾವು ಎದ್ದಿಂತಾಗ ಮುಂಡಾಟ ಅಂದ್ರೆ ಹೆಂಗೆ? ಪ್ರತಿಪಕ್ಷದ ಮುಖಂಡರಿಗೆಲ್ಲ ನಾನು ಹೇಳ್ದಿಷ್ಟೇ ಅಲ್ಲ, ಒಂದ್ ರೀತಿ ಸರ್ಕಾರ ಕೇಳದಿರುವಾಗ ಮುಂಡಾಟ ಮಾಡಲೇಬೇಕಾಗ್ತದೆ, ಪಟ ಹಿಡಿಲೇಬೇಕಾಗ್ತದೆ. ಅದು ವಿರೋಧ ಪಕ್ಷದ ಹಕ್ಕದು ನೋಡಿ. ಅದು ಅನ್ಪಾರ್ಲಿಮೆಂಟರಿ ಏನಾಗಿದ್ರು ಕೂಡ ಆದ್ರಿಂದ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ, ಏನ್ ಬೇಕಾದ್ರು ಮಾಡಿಕೊ, ಅದು ಬೇರೆ ಪ್ರಶ್ನೆ. ಈಗ ಅದು ನಿಮ್ಗೆ ಗೌರವ ಇಲ್ಲ. ಇವತ್ತು ಬಹುಶಃ ನೀವು ಶಾಸಕರು ಬಂದು ಯಾರು ಇವತ್ತು ಈ ಒಂದು ವಿಧಾನಸಭೆಯಲ್ಲಿ ಅವರ ಪ್ರಶ್ನೆ ಕೇಳಬೇಕು. ಅವ್ರ ಪ್ರಶ್ನೆ ಕೇಳಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟ ನಂತರ ಈ ಮಧ್ಯೆ ಬಂದು ತಾವು ಮಾತಾಡಿ ಕೇಳಿದ್ರೆ ಈ ಶಾಸಕರ ಹಕ್ಕಂತ ಕಳಿಸುತ್ತಾ ಇದ್ದೀರಿ. ಶಾಸಕರ ಹಕ್ಕ ಇಲ್ವಾ? ಶಾಸಕರ ಹಕ್ಕ ಇಲ್ವಾ? ಇದರಲ್ಲಿ ಶಾಸಕರ ಹಕ್ಕ ಇಲ್ವಾ? ಈ ಒಂದು ನೋಡಿ, ಈ ಅನುಚಿತವಾದ ವರ್ತನೆ ಪ್ರತಿಯೊಂದರಲ್ಲೂ ಕೂಡ ರಾಜ್ಯಕ್ಕೆ ಬರೆಸುವಂತದ್ದು ಸರಿಯಲ್ಲ. ಇವತ್ತು ಶಾಸಕರಿಗೆ ಓಟ್ ಕೇಳುವ ಹಕ್ಕ ಇಲ್ವಾಗಾದ್ರೆ ಶಾಸಕ ಏನ್ ಯಾಕೆ ಕೇಳ್ಬೇಕು? ನಿಯಮ ಪ್ರಕಾರ ನಿಯಮ ಪ್ರಕಾರ ಪ್ರಶ್ನೆ ಕೇಳಿದ್ರು ಅವರು ಎದ್ದು ನಿಂತಿದ್ದಾರೆ. ಪ್ರಶ್ನೆ ಎದ್ದು ನಿಂತಿದ್ದಾರೆ. ಇದಕ್ಕೆ